ಕಾರ್ತಿಕ ಮಾಸದಲ್ಲಿ ದೀಪ ದಾನ ಮಾಡೋದು ಅತಿ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಯಾವುದೇ ಜಪ ಪೂಜೆ ಅರ್ಚನೆ ಹೋಮ ಹವನ ಏನು ಮಾಡಲಿಲ್ಲ ಅಂದರೂ ಕೂಡ ದೀಪ ಹಚ್ಚೋದು ದೀಪ ದಾನ ಮಾಡೋದು ಇವೆಲ್ಲ ಮಾಡಿಬಿಟ್ರೆ ಸಾಕು ಅತಿ ಹೆಚ್ಚು ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಅಂಥದ್ರಲ್ಲಿ ನಾವು ಯಾರಿಗೂ ಸತ್ಪಾತ್ರರಿಗಾಗಲಿ ಯಾರಿಗಾದ್ರೂ ಆಗಲಿ ದೀಪ ದಾನವನ್ನು ಮಾಡಿಬಿಟ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಆಗ ದೀಪ ದಾನ ಮಾಡ್ಬೇಕಾದ್ರೆ ಹೇಳುವ ಮಂತ್ರ ಹೇಗಿದೆ ಅಂದ್ರೆ ದೀಪಸ್ತಮೋ ನಾಶಯತಿ ದೀಪ ಕಾಂತಿ ಪ್ರಯ್ತಿ ದೀಪ ಪ್ರದಾನೇನ ಮಮ ವಂಶ ಪ್ರಧಾನ ವಂಶ ಪ್ರವರ್ಧತ ದೀಪೋ प्रदो नित्यं देवानां प्रियः सदा दाने नास्य भवेत् सौख्यम् शान्तिर्मे वाञ्छितं फलम् इति रीति नाग जोरग्रो अथवा ನಮಗೆ ಜೋರಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಮನಸ್ಸಲ್ಲಾದರೂ ಆಗಲಿ ಒಂದು ಸರಿ ಇಲ್ಲ ಮೂರು ಸರಿ ಈ ಮಂತ್ರವನ್ನು ಹೇಳ್ಕೊಂಡು ದೀಪದಾನ ಮಾಡಿಬಿಟ್ರೆ ಅತಿ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ದೀಪದಾನ ಯಾರ್ಯಾರು ಕೊಡ್ತೀರೋ ಈ ಕಾರ್ತಿಕ ಮಾಸದಲ್ಲಿ ಈ ಮಂತ್ರವನ್ನು ಹೇಳಿಕೊಂಡು ದೀಪದಾನವನ್ನು ಮಾಡಿ